ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮೊದಲನೇ ಸೈಡ್ಗೆಲ್ಲ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಏನಿಲ್ಲ, ಜಸ್ಟ್ ನೀವು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಅಂದರೆ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ ಎಷ್ಟು ಅರ್ನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನಾನು 872 ರುಪೀಸ್ ಅರ್ನಿಂಗ್ ಮಾಡಿದ್ದೀನಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ, ನೋಡ್ಕೊಳ್ಬೋದು. ಈಗ ನೀವು ನೋಡ್ಕೊಳ್ಬೋದು, ನಾವು ನಮ್ಮೊಂದು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ನಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಅನ್ನಬೇಕು. ಮೌಂಟೇಷನ್ ಅನ್ನಬೇಕಾದ್ರೆ ಅದರದೇ ಅಂದರೆ ಕೆಲವಷ್ಟು ಪಾಲಿಸಿ ಇದೆ, ಮೌಂಟೇಷನ್ ರೂಲ್ಸ್ ಇದೆ. ಅಂದರೆ ಇಷ್ಟು 1000 ಸಬ್ಸ್ಕ್ರೈಬರ್ಸ್, 4000 ಪಬ್ಲಿಕ್ ಅಂದರೆ 4000 ಪಬ್ಲಿಕ್ ವಾಚರ್ಸ್ ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಲೇಬೇಕು, ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗುತ್ತೆ, ಅವಾಗ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಒಂದು ನ್ಯೂ ಪ್ಲಾಟ್ಫಾರ್ಮ್ ಹೇಳ್ತೀನಿ, ಬೆಸ್ಟ್ ಪ್ಲಾಟ್ಫಾರ್ಮ್. ಈ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಏನು ಇಲ್ಲ, ಜಸ್ಟ್ ಹೇಳ್ಬೇಕಾರೆ ಈ ಒಂದು ಪ್ರಾಬ್ಲಮ್ ಕೇವಲ ನೀವು ಮೊದಲನೇ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೇಕು ತುಂಬ ದಿನಗಳಿಂದ ಕಷ್ಟಪಡ್ತಾ ಇದೆ, ಆದ್ರೆ ಬಟ್ ಆಗ್ತಲ್ಲ. ಆದರೆ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಯೂಟ್ಯೂಬ್ ಬಿಡೋಂಗಿಲ್ಲ, ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ ನೀವು ಬಿಡೋಂಗೆ ಅನಿಸುತ್ತೆ, ಆದ್ರೆ ಬಟ್ ಏನೂ ಇಲ್ಲ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂಥ ವೀಡಿಯೋನೇ ಈ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಅಂದರೆ ಈ ಒಂದು ಯೂಟ್ಯೂಬ್ನಲ್ಲಿ ನಾವೇನೀಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅದೇ ವೀಡಿಯೋ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಅಪ್ಲೋಡ್ ಮಾಡಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋದು, ಅದ್ರ ಜೊತೆ ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರಿಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಅಂತ ಇವತ್ತಿನ ಸ್ಟಾರ್ಟ್ನ ಇವತ್ತು ಸ್ಟಾರ್ಟ್ ಮಾಡಿದ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ತೀನಿ, ಈ ಒಂದು ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಂದ್ರೆ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಷ್ಟೋ ದಿನಗಳ, ಆದ್ರೆ ಬಟ್ ನನಗೆ ಇನ್ನೂ 1 ರುಪೀಸ್ ಅಮೌಂಟ್ ಬಂದಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಏನಿಲ್ಲ, ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನೀವು ಈಸಿಯಾಗಿ ಮನೇಲಿ ಗೊತ್ತೆ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ಒಂದು ಪ್ಲಾಟ್ಫಾರ್ಮ್ ನೋಡುವಂತ ಇವತ್ತೊಂದು ಸ್ಟಾರ್ಟ್ನ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ, ಗರ್ಲ್ಸ್ ಅಂಡ್ ಬಾಯ್ಸ್, ಬೇಗ ಈ ಕನ್ನಡ ಯೂಟ್ಯೂಬರ್ಸ್ ಅನ್ನು ಬೆಳೆಸಿ, ಬೇಗ ಒಂದು ಬೇಗ 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 ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಬೇಕು ಟಣ್ಣ ಕ್ಲಿಮಿಡಿ ಸದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ 60K ರೀಚ್ ಆಗುತ್ತೆ, ಬೇಗ ರೀಚ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಅಪ್ಪ ಅಂದರೆ, ಹೇಳ್ಬೇಕ್ರೆ ಈ ಒಂದು ಪ್ಲಾಟ್ಫಾರ್ಮ್ ಹೇಳ್ಬೇಕ್ರೆ ಎಲ್ಲರೂ ಕೂಡ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಹೇಳ್ಬೇಕ್ರೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೀರಾ, ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀರಾ, ಏನಿಲ್ಲ ಜಸ್ಟ್ ನೀವು ಏನು ಮಾಡಬೇಕು, ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ಮನೇಲಿ ಕೂತು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಅದ್ರ ಜೊತೆ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ಕೊಡ್ತೀನಿ ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಮಾಡೋದು. ಜಸ್ಟ್ ಏನಲ್ಲ ಪ್ಲಾಟ್ಫಾರ್ಮ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಹೇಳ್ಬೇಕ್ರೆ ಮೋಜ್ ಅಂತ ಬಂದ್ಬಿಟ್ಟು ಮೊದಲನೇ ಮೊದಲು ನಾನು ಸ್ಯಾರಿಗೆ ಮೋಜ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ ನೋಡಿ. ಆ ಒಂದು ಪ್ಲಾಟ್ಫಾರ್ಮ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮೋಜ್. ಈ ಮೋಜ್ ಅಪ್ಲಿಕೇಶನ್ ನ್ಯೂ ಪ್ಲಾಟ್ಫಾರ್ಮ್ ಇದೆ. ಈ ಒಂದು ಮೋಜ್ ಪ್ಲಾಟ್ಫಾರ್ಮಲ್ಲಿ ನೀವು ಜಸ್ಟ್ ಏನಲ್ಲ ಕೇವಲ ಮೊದಲೇ ವೀಡಿಯೋ ಅಪ್ಲೋಡ್ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ಈಸಿ, ಯೂಟ್ಯೂಬ್ ರೀತಿ ಅಂದರೆ ಇಷ್ಟು ಇಷ್ಟು ಕಂಪ್ಲೀಟ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಈ ಒಂದು ಪ್ಲಾಟ್ಫಾರ್ಮ್ ನೋಡಿ, ನೀವು ಜಸ್ಟ್ ಏನಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಸಾಕು, ನೀವು ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋ. ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಮುಖ ಅಂದರೆ ನಾನು ನಿಮಗೆ ಸೈಡ್ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ನೋಡ್ಕೊಳ್ಳೋ. ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇದೆ ಅಂದರೆ ಇದು ನನ್ನ ಫ್ರೆಂಡ್ಸ್ ಪ್ರೊಫೈಲ್ ಇದೆ ನೋಡ್ಕೊಳ್ಬೋದು. ಅವ್ರೊಂದು ಪ್ರೊಫೈಲ್ ಓಪನ್ ಮಾಡ್ತೀವಿ. ಇವರೊಂದು ಪ್ರೊಫೈಲ್ ಬಂದ್ಬಿಟ್ಟು ಫಾಲೋವರ್ಸ್ ಬಂದ್ಬಿಟ್ಟು 340,000 ಫಾಲೋವರ್ಸ್ ಇದ್ದಾರೆ. ಈಗ ತನಕ ಗ್ರೋ ಆಗಿದೆ ಇವರೊಂದು ಪ್ರೊಫೈಲ್ ನೋಡ್ಕೊಳ್ಳಿ. ಇದು ನನ್ನ ಫ್ರೆಂಡ್ಸ್, ನಾನು ನಿಮಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ ತೋರಿಸ್ಬೇಕು, ಮೋಟಿವೇಶನ್ ಆಗಬೇಕು, ಅವ್ರಿಗೂ ಕೂಡ ನೀವು ಕೂಡ ಅರ್ನಿಂಗ್ ಮಾಡಬೇಕಂತ ಅವ್ರೊಂದು ಪ್ರೊಫೈಲ್ ನಾನು ಇಸ್ಕೊಂಡಿದ್ದೀನಿ. ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೆ ನೋಡ್ಕೊಳ್ಬೋದು. ಮೊದಲೇ ಮೊದಲು ನಾನು ನಿಮಗೆ ತೋರಿಸ್ತೀನಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಬೇಕು. ವ್ಯಾಲಿಡಿಟಿ ಅಂತ ಇದೆ, ವ್ಯಾಲಿಡಿಟಿ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ ಇವ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇವ್ನು ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಟೋಟಲಿಗೆ ಎಷ್ಟು ಅರ್ನ್ ಮಾಡಿದ್ದಾರೆ ನೋಡ್ಕೊಳ್ಳಿ, 26,655 ರುಪೀಸ್ ಅರ್ನಿಂಗ್ ಮಾಡ್ತಾಯಿದ್ದಾರೆ ಮಾಡಿದ್ದಾನೆ ಅವನು ಟೋಟಲಾಗಿ. ಈಗ ಜಸ್ಟ್ ರೀಸೆಂಟಾಗಿ ನೋಡ್ಕೊಳ್ಬೋದು, ಇದು ಯಾವುದೋ ಒಂದು ಪೇಕ್ ಇಲ್ಲ, ಎಲ್ಲರಿಗೆ ಹೇಳ್ತಾ ಇದ್ದೀನಿ ರಿಯಲ್. ಎಲ್ಲರೂ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ. ಇದು ಪ್ರತಿ ವೀಕ್ಲಿ ಅಂದರೆ ಪ್ರತಿ ವಾರ ಮಿನಿಮಮ್ ಏನಂದ್ರೂ 15 ರುಪೀಸ್ ಅರ್ನ್ ಮಾಡ್ತಾನೆ ಅವನು. ಈ ಮೋಜಲ್ಲಿ ಏನೂ ಇಲ್ಲ, ಇಷ್ಟೇ ಬೇಕು ಏನೂ ಇಲ್ಲ. ಆದ್ರೆ ಬಟ್ ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು ನೋಡ್ಕೊಳ್ಳಿ, ಇವನು ಅರ್ನ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ನಿಮಗೆ ಲೈವಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಯಾವಾಗ ಈ ಅರ್ನಿಂಗ್ ಮಾಡಿದ ದುಡ್ಡನ್ನು ವಿಡ್ರಾವಲ್ ಮಾಡೋದು ನಾನೇ, ಅಂದರೆ ನನ್ನ ಅಕೌಂಟಿಗೆ ಬರುತ್ತೆ, ನನ್ನ ಅಕೌಂಟಲ್ಲಿ ಲಿಂಕ್ ಇದೆ. ಇವ್ ನನ್ನ ಫ್ರೆಂಡ್ಸೇ, ನನ್ನ ಜೊತೆನೇ ಇರ್ತಾನೆ, ಇಲ್ಲೇ ಇರ್ತಾನೆ. ಆದ್ರೆ ಬಟ್ ಅವನಿಗೆ ಯಾವುದೇ ಒಂದು ಸಾಲಿ ಕಲ್ತಿಲ್ಲ, ಏನೂ ಮಾಡಿಲ್ಲ, ಅವನು ಜಸ್ಟ್ ಕೂಲಿ ಕೆಲಸ ಮಾಡ್ತಾ ಅವನು ಅರ್ನ್ ಮಾಡ್ತಾ ಇದ್ದಾನೆ ನೋಡ್ಕೊಳ್ಳಿ. 26,000 ಅಂದರೆ ಎಲ್ಲಿಂದ ಬರುತ್ತೆ? ಅವನು 26,000 ಅರ್ನ್ ಮಾಡ್ತಾ ಇದ್ದಾನೆ. ಮುಂದೆ ಬೆಳೀಲಿ, ಇದೇ ರೀತಿ ಮುಂದೆ ಬೆಳೀಲಿ ಅವರು. ಯಾಕಂದ್ರೆ ನಮ್ಮಂಥ ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ, ಆ ಒಂದು ಕಾರಣಗೋಸ್ಕರ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಇವನು ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ. ಲೇಡೀಸ್ ಆ್ಯಂಡ್ ಬಾಯ್ಸ್ ಇರಲಿ, ಬಾಯ್ಸ್ ಇರಲಿ, ಎಲ್ಲರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವನು ಜಸ್ಟ್ ಇವ್ನು ನೋಡ್ಕೊಳ್ಳಿ, ಇವನೇನು ಮಾಡ್ತಾನೆ, ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ವೀಡಿಯೋ ಮಾಡ್ತಾನಲ್ಲ ಅದೇ ವೀಡಿಯೋ ಡೌನ್ಲೋಡ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಾನೆ. ಇದರಲ್ಲಿ ತುಂಬ ರಿಚ್ ಇದೆ ಇನ್ಸ್ಟಾಗ್ರಾಮ್, ಅಂದರೆ ಈ ಇನ್ಸ್ಟಾಗ್ರಾಮ್
ಇದ್ರಲ್ಲಿ ತುಂಬಾ ರಿಚ್ ಆಗುತ್ತೆ, ತುಂಬಾ ಇದಾಗುತ್ತೆ, ಜಾಸ್ತಿ ಬೇಗ ತುಂಬಾ ಗ್ರೋ ಆಗುತ್ತೆ, ವಿಡಿಯೋಗಳು ತುಂಬಾ ವೈರಲ್ ಆಗುತ್ತೆ. ಇದರಲ್ಲಿ ನೋಡ್ಕೊಳ್ಳಿ, ನೋಡಿ ಪ್ರತಿ ನೋಡ್ಕೊಳ್ಳಿ ಎಷ್ಟು ಇದೆ ನೋಡ್ಕೊಳ್ಬಹುದು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ನೀವು ಅರ್ನಿಂಗ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇದರದೇ ಅಂತ ಒಂದು ಎಂ ಪಿ ಸಿ ಅಂತ ಇದೆ, ಎಂ ಪಿ ಸಿ ಮೋಸ್ಟ್ ಪವರ್ ಕ್ರಿಯೇಟರ್ ಅಂತ ಒಂದು, ಅಂದ್ರೆ ಮೋಸ್ಟ್ ಪವರ್ ಕ್ರಿಯೇಟರ್ ಅಂತ ಬರುತ್ತೆ ಒಂದು. ಆ ಎಂ ಪಿ ಸಿ ಆಗಬೇಕು, ಎಂ ಪಿ ಸಿ ಆಗಬೇಕಪ್ಪ ಏನು ಮಾಡೋಣ, ಜಸ್ಟ್ ನೀವು ಮೊದಲೇ ಬಂದ್ಬಿಟ್ಟು ಒಂದು ಮ್ಯೂಸಿಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಇದರಲ್ಲಿ ಅರ್ನಿಂಗ್ ಮಾಡಬೇಕು ಅಂದ್ರೆ ಏನು, ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನು ಜಸ್ಟ್ ನೀವು ಮೋಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ತಕ್ಷಣ ಓ ಟಿ ಪಿ ಬರುತ್ತೆ, ಓ ಟಿ ಪಿ ಆಗಿ ತಕ್ಷಣ ನೀವು ಏನು ನಿಮ್ಮೊಂದು ಪ್ರೊಫೈಲ್ ಮಾಡ್ಕೊಳ್ಬೇಕು, ಪ್ರೊಫೈಲ್ ಮೊಬೈಲ್ ನಂಬರ್ ಡೇಟಾ ಬರುತ್ತೆ ಎಲ್ಲ ಸೆಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೂರು ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್ ಮೂರು ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇದೇ ಮೋಜ್ ಕ್ಯಾಮ್ರಾ, ಈ ಮೋಜ್ ಏನಿದೆಲ್ಲ ಈ ಒಂದು ಪ್ಲಾಟ್ಫಾರ್ಮ್, ಇದೇ ಒಂದು ಪ್ಲಾಟ್ಫಾರ್ಮ್ ಕ್ಯಾಮ್ರಾ ಯೂಸ್ ಮಾಡಿ ನೀವು ಮೂರು ವಿಡಿಯೋ ಶೂಟ್ ಮಾಡ್ಬೇಕು. ಆ ಮೂರು ವಿಡಿಯೋ ಅಪ್ಲೋಡ್ ಮಾಡಿ ನೀವು ಏನು ಮಾಡ್ಬೇಕು ಅಂದರೆ ಎಂ ಪಿ ಸಿ ಅಪ್ಲೈ ಮಾಡ್ಬೇಕು. ಎಂ ಪಿ ಸಿ ಯಾವ ರೀತಿ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಳ್ಳಿ ಮೋಜ್ಗೆ, ಅಂದರೆ ಮೋಜ್ ಕ್ರಿ ಪ್ರೊಫೈಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಎಂ ಪಿ ಸಿ ಅಪ್ಲೋಡ್ ಅಂದರೆ ಅಪ್ಲೈ ಮಾಡೋದು ನಾವು ಅಂದರೆ ಈ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀವಿ ಇದೇ ರೀತಿ ಕೂಡ ಅಪ್ಲೈ ಮಾಡ್ಬೇಕು. ಅದ್ರ ಬಟ್ ಇದಕ್ಕೆ ಏನು ರೂಲ್ಸ್ ಇಲ್ಲ, ಜಸ್ಟ್ ಮೂರು ವಿಡಿಯೋ ಇದ್ರೆ ಸಾಕು, ಆರಾಮಾಗಿ ನಿಮ್ಮ ಮೋಜ್ ಎಂ ಪಿ ಸಿ ಅಂದರೆ ಮೋಜ್ ಫಾರ್ ಕ್ರಿಯೇಟರ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು, ಅರ್ನಿಂಗ್ ಮಾಡ್ಕೊಳ್ಬೋದು. ನೋಡ್ಕೊಳ್ಬೋದು ಟಾಪ್ ರಿಲೀಸ್ ನೋಡ್ಕೊಳ್ಬೋದು ಎಷ್ಟು ಟಾಪ್ ಇದ್ದಾನೆ, ಎಲ್ಲ ತೋರಿಸುತ್ತೆ, ತುಂಬ ಇದ್ದಾರೆ ಇದರಲ್ಲಿ, ತುಂಬ ಜನ ಅರ್ನಿಂಗ್ ಮಾಡ್ತಾರೆ ಇತ್ತೀಚೆಗೆ, ತುಂಬ ತುಂಬ ಟ್ರೆಂಡಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ತುಂಬ ಅರ್ನಿಂಗ್ ಇದೆ, ತುಂಬ ಅಂದರೆ ತುಂಬ ಅರ್ನಿಂಗ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ ಇದರಲ್ಲಿ ಏನಿಲ್ಲ, ಜಸ್ಟ್ ಎಷ್ಟು 50 ನೋಡ್ಕೊಳ್ಳಿ, 50K minutes 5 months ನೋಡ್ಕೊಳ್ಬೋದು. ಎಷ್ಟು ಆಕ್ಟಿವ್ ಇದ್ದಾನೆ, 7 weeks ಆಯ್ತು ಆಕ್ಟಿವ್ ಇದ್ದಾನೆ, ಎಲ್ಲ ನಿಮ್ಗೆ ತೋರಿಸುತ್ತೆ. ಕ್ಯಾಟಗರಿ ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಎಲ್ಲ ನಿಮ್ಗೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಎಂ ಪಿ ಸಿ ಸೆಲೆಕ್ಷನ್ ಆಗಬೇಕು, ಪ್ರೊಫೈಲ್ ವೆರಿಫಿಕೇಶನ್ ಆಗಬೇಕು, ಅದರ ನಂತರ ನಿಮಗೆ ಮೌಂಟೇಷನ್ ಅಂತ ಇರುತ್ತೆ. ಈಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ಮೌಂಟೇಷನ್, ಇದರಲ್ಲಿ ಮೌಂಟೇಷನ್ ಅಂತ ಇರುತ್ತೆ, ಅದು ಆಟೋಮೆಟಿಕ್ ಆಗುತ್ತೆ. ಅದರ ಬಟ್ 3 videos ಆದರೆ ಸಾಕು ಎಂ ಪಿ ಸಿ, ಅಂದರೆ ನಿಮ್ಗೆ 3 videos ಅಪ್ಲೋಡ್ ಮಾಡಿದ್ರೆ ಸಾಕು. ನೋಡ್ಕೊಳ್ಳಿ ನೀವು ಪ್ರತಿಯೊಂದು ವಿಡಿಯೋ ಕೂಡ ನೋಡ್ಕೊಳ್ಬೋದು, ಎಲ್ಲ ಇಲ್ಲಿ ಪ್ರತಿಯೊಂದು ಕೂಡ ನಾನು ನಿಮ್ಗೆ ಲೈವ್ ತೋರ್ತಾ ಇದ್ದೀನಿ. ಅವ್ನ ಪ್ರೊಫೈಲ್ ನಾನು ಲಾಗಿನ್ ಆಗಿದ್ದೀನಿ ನೋಡ್ಕೊಳ್ಳಿ, ನಿಮ್ಗೋಸ್ಕರ ನೋಡ್ಕೊಳ್ಳಿ. ಈಗ ನನ್ನ ಸೆಟಪ್ ಮೇಲೆ ವಿಡಿಯೋ ಮಾಡಿದ ವಿಡಿಯೋ ಅದಾವೆ ನೋಡ್ಕೊಳ್ಳಿ, ಇಲ್ಲೇ ಮಾಡಿದ ವಿಡಿಯೋ ನೋಡ್ಕೊಳ್ಳಿ. ತುಂಬ ವೈರಲ್ ಇದೆ ಈ ಒಂದು ಪ್ರೊಫೈಲು, ತುಂಬ ವೈರಲ್ ಆಗುತ್ತೆ, ಮೋಜಲ್ಲಿ ತುಂಬ ರಿಚ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಅವ್ರು ತಿಂದ್ರೆ ಯೂಟ್ಯೂಬ್ನಲ್ಲಿ ಒಂದೊಂದು ವಿಡಿಯೋ ರಿಚ್ ಆಗುತ್ತೆ, ಒಂದೊಂದು ವಿಡಿಯೋ ರಿಚ್ ಆಗಲ್ಲ, ತುಂಬ ಬೇಜಾರುತ್ತೆ. ಆದ್ರೆ ಬಟ್ ಈ ಒಂದು ಅದರಲ್ಲಿ ಇಲ್ಲ, ಜಸ್ಟ್ ಇದರಲ್ಲಿ ಏನು ಮಾಡೋದು, ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಈಗಾದರೂ ಅದೇ ವಿಡಿಯೋ ಡೌನ್ಲೋಡ್ ಮಾಡಿ ಜಸ್ಟ್ ಒಂದು 30 seconds ವಿಡಿಯೋ ಕಟ್ ಮಾಡಿ, 50 seconds ವಿಡಿಯೋ ಅಂದರೆ 30 seconds 15 seconds ವಿಡಿಯೋ ತೊಗೊಂಡು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವಿಡಿಯೋ ಮಾಡ್ತಾರೆ, ಅದೇ ರೀಲ್ಸ್ ಇದರಲ್ಲಿ ಮಾಡಿ ಅರ್ನಿಂಗ್ ಮಾಡ್ಕೊಳ್ಳಿ. ಏನಿದೆ ಇದರಲ್ಲಿ ಏನೂ ಇಲ್ಲ ನಮ್ಮದು, ಜಸ್ಟ್ ಒಂದು ಇಂಟರ್ನೆಟ್ ಇದಾಗುತ್ತೆ ಜಸ್ಟ್. ಆದರೆ ಅಮೌಂಟ್ ಮಾತ್ರ ಬರುತ್ತಲ್ಲ, ಪೇಮೆಂಟ್ ಬರುತ್ತೆ ಇದರಲ್ಲಿ. ಇದರಲ್ಲಿ ಅಮೌಂಟ್ ಆಟೋಮೆಟಿಕ್ ಎಲ್ಲ ಪೇಮೆಂಟ್ ಬರುತ್ತೆ, ಅದ್ರ ಬಟ್ ನೀವು ವಿಡ್ರಾವಲ್ ಮಾಡ್ಕೊಳ್ಬೋದು ನೋಡ್ಕೊಳ್ಬೋದು. ಇವನು ಪ್ರತಿ ವೀಕ್ಲಿ ಏನು ನೋಡಿ ನನಗೆ ತೋರಿಸ್ತೀನಿ ಲೈವಲ್ಲಿ, ಇವನು ಪ್ರತಿ ವೀಕ್ಲಿ ಅರ್ನ್ ಮಾಡ್ತಾನೆ, ಪ್ರತಿ ವೀಕ್ಲಿ ಮಿನಿಮಮ್ ಇಲ್ಲಂದ್ರೂ 1500 rupees ಅರ್ನ್ ಮಾಡ್ತಾನೆ. ಅದು ನಾನೇ ವಿಡ್ರಾವಲ್ ಮಾಡಿರ್ತೀನಿ, ನಾನೇ ಫೋನ್ ಪೇ ಹಿಸ್ಟ್ರಿ ಕೂಡ ಹಾಕಿದ್ದು, ಫೋನ್ ಪೇ ಸೈಡ್ ಕಡೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೇನೆ, ನಾನು ಫೋನ್ ಪೇ ಮಾಡ್ತೇನೆ. ನನ್ನ ಅಕೌಂಟ್ ನಾವು ಅಂದರೆ ಇಲ್ಲಿ ರೆಡಿಯಮ್ ಅಂತ ಇದೆ ಜಸ್ಟ್ ಅನ್ನೋಲ್ಲ. ಇದರಲ್ಲಿ ಅಮೌಂಟ್ ಯುರುಪಿಸ್ ಏನಂದ್ರೆ KYC ಮಾಡ್ಬೇಕು, KYC ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ಅದು KYC ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ. ಜಸ್ಟ್ ಅನ್ನೋಲ್ಲ ಎಷ್ಟು ಅಮೌಂಟ್ ಬೇಕು ಅಷ್ಟು ನೋಡ್ಕೊಳ್ಳಿ. ಮೊದಲು ಬಂದ್ಬಿಟ್ಟು ಇದು ಮಿನಿಟ್ಸ್ ಮೂಲಕ ಅಮೌಂಟ್ ಬರುತ್ತೆ, ಮೇನ್ ಇಂಪಾರ್ಟೆಂಟ್. ಮಿನಿಟ್ಸ್ ಅಂದರೆ ಯಾವಾಗ್ರೆ ಈಗ 1000 minutes ಬಂದರೆ ಎಷ್ಟು 500 rupees ಅಮೌಂಟ್ ಆಗುತ್ತೆ. 1000 minutes ಅಂದರೆ 1 minute ಅಂದರೆ 2 minutesಗೆ 1 rupees ಅಮೌಂಟ್, ಈ ರೀತಿ ಕೌಂಟಿಂಗ್ ಆಗುತ್ತೆ ಅದು ನೋಡ್ಕೊಳ್ಬೋದು. 1700 ಮೇಲ್ಗಡೆ ಮಿನಿಟ್ಸ್ ಇದ್ದಾರೆ, ಅದರ ಬಟ್ ಎಷ್ಟು ಇದೆ, 872 rupees ಅಮೌಂಟ್ ಇದೆ. ಇದು ವೀಕಿಂದು, ನಾನೇ ಮೊನ್ನೆನೂ ಒಂದು ವಿಡ್ರಾವಲ್ ಮಾಡಿ ಕೊಟ್ಟಿದ್ದೀನಿ ನಾನೇ, ಅವನಿಗೆ ಫೋನ್ ಪೇ ಮಾಡಿಬಿಟ್ಟೆ ಸ್ವಲ್ಪ ಅರ್ಜೆಂಟ್. ಯಾಕಂದ್ರೆ 26,000 rupees ಅಂದ್ರೆ ಅದು ಅರ್ನ್ ಮಾಡ್ತಾ ಇದ್ದಾನಲ್ಲ ಬೆಸ್ಟ್. ಈ ರೀತಿ ಕೂಡ ನೀವು ಕೂಡ ಮನೇಲಿ, ಅವ್ನು ಮನೇಲಿ ಕೂತು ಅರ್ನ್ ಮಾಡ್ತೀನಿ, ಈ ಕಡೆ ಕೆಲಸ ಮಾಡ್ತಾನೆ, ಈ ಕಡೆ ಇದನ್ನು ಕೂಡ ಮಾಡ್ತಾನೆ, ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ ಪ್ರತಿ ಕೂಡ. ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಏನೋ ಜಸ್ಟ್ ಒಂದು ಮೋಜ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ, ಮೋಜ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ತುಂಬ ಈಸಿ, ಏನೂ ಇಲ್ಲ. ಮೋಜ್ ಕ್ರಿಯೇ ಓಪನ್ ಮಾಡ್ಕೊಂಡ ತಕ್ಷಣ ಮೊಬೈಲ್ ನಂಬರ್ OTP ಬರುತ್ತೆ, ಅದರ ನಂತರ ನಿಮ್ಮ ಡೈಲಿ ನಿಮ್ಗೆ ಯಾವೊಂದು ನೇಮ್ ಬೇಕು ಅವ್ನ ನೇಮ್ ಯೂಸರ್ ನೇಮ್ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ಇನ್ಸ್ಟಾಗ್ರಾಮ್ನಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ಇದರಲ್ಲ, ಯೂಟ್ಯೂಬ್ನಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ಇದರಲ್ಲಿ ವಿಡಿಯೋ ಅಪ್ಲೋಡ್ ಅರ್ನಿಂಗ್ ಮಾಡ್ಕೊಳ್ಬೋದು. ಏನಿಲ್ಲ ಜಸ್ಟ್ ನನಗೆ ಯುವತ್ನಲ್ಲಿ ಒಂದು ಬೆಸ್ಟ್ ನ್ಯೂ ಪ್ಲಾಟ್ಫಾರ್ಮ್ ಇಲ್ಲಿದ್ದೀನಿ, ಎಲ್ಲರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ಯಾರೆಲ್ಲ ಅರ್ನಿಂಗ್ ಮಾಡ್ತಾ ಇದ್ದಾರೆ ಚಿಕ್ಕದೇ ಕಮೆಂಟ್ ವಿಸ್ಲಿ ಕಮೆಂಟ್ ಹಾಕಿ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಮಾಡ್ತಾ ಇದ್ದೀನಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ, ನಾವು ಕೂಡ ಇನ್ನೂ ಬರ್ತೀನಿ, ನೀವು ಕೂಡ ಬನ್ನಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತೀನಿ, ನೀವು ಕೂಡ ಅರ್ನಿಂಗ್ ಮಾಡಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾಕೆ ಚಾನ್ಸ್ ಬಿಡ್ತಾರೆ, ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕಡೆ ಇರಬೇಕು, ನಾವು ಒಂದರಲ್ಲೇ ನಾವು ನಂಬಿಕೆ ಇಡಬಾರ್ದು ಯಾವುದಕ್ಕೂ. ಯೂಟ್ಯೂಬ್ ಒಂದೇ ಅಲ್ಲ, ನಮಗೆಲ್ಲ ಇರಬೇಕು. ಯಾಕಂದ್ರೆ ಯಾವ ಹೇಳೋಕ್ಕಾಗಲ್ಲ ಟೈಮ್ ಯಾವ ರೀತಿ ಬರುತ್ತೆ, ಏನೇನು ಬರುತ್ತೆ,
ಪ್ರತಿಯೊಬ್ಬರಿಗೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರೆಲ್ಲ ಇದಾರೆ ಎಲ್ಲರಿಗೆ ಅದನ್ನು ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ ಬೆಸ್ಟ್ ಅಂತ ಹೇಳೋದು ಪ್ಲಾಟ್ಫಾರ್ಮ್. ಅದಕ್ಕೇನೇನು ಸಂಕೋಚ ಪಡಕ್ಕೆ ಹೋಗ್ಬಿಡಿ, ಎಲ್ಲ ನಮ್ಮ ಲೈಫೇ ಅದಲ್ಲ. ಯಾಕಂದ್ರೆ ನಾವು ಏನು ಮಾಡ್ಬೇಕು, ನಮ್ಮ ಕನಸು ನಮಗೆ ದುಡ್ಡು ಮಾಡ್ಬೇಕು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅರ್ನಿಂಗ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಖರ್ಚಿಗೆ ಆಗುತ್ತಲ್ಲ ಪ್ಯಾಕೆಟ್ಗೆ. ಯೂಟ್ಯೂಬ್ನಲ್ಲಿ ನಾವು ಸಕ್ಸಸ್ ಕಾಣಬೇಕು, ಅದ್ರ ಬಟ್ ಯೂಟ್ಯೂಬ್ನಲ್ಲಿ ಸ್ವಲ್ಪ ಸಮಯಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಅಲ್ಲಿ ನಾವು ಕಾಯಬೇಕು. ಅದ್ರ ಬಟ್ ಈ ಒಂದು ಪ್ರಾಬ್ಲಮ್ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸ್ತಾ ಮುಂಚೆ ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾನ್ ಬರ್ಸ್ ಎಲ್ಲರ ಜೈ ಇದು ಒಂದು ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ ಬಾಯ್.